नमस्ते फ्रेंड्स, वेलकम बैक टू नम्म कै चळक। इवत्तिन वीडियोदल्लि नानु निमगेल्ल मावीन हण्णिन पायस हेगे माडोदु अंत तोरिस्तीनि। बेकागिरो सामग्रिगळु मावीन हण्णु 6-8, तेंगिनकाय तुरि 2 कप् आगुवष्टु, दोसा राइस 1 कप्, बेल्ल 1/4 केजि, गोडंबि, स्वल्प एलक्कि हुडि हागू चिटिकि उप्पु। माडोव विधान, मोदलिगे नावु ಅಕ್ಕಿನ ಒಂದು 2-3 ಗಂಟೆ ನೆನೆಸಿಟ್ಕೊಳ್ಬೇಕು। ಇವಾಗ ಮಾವಿನ ಹಣ್ಣಿನಿಂದ ಅದರ ರಸನೆಲ್ಲ ತೆಗಿಬೇಕು। ನಾನು ಇಲ್ಲಿ ನಮ್ಮ ಊರ್ ಕಡೆ ಸಿಗುವಂತ ಕಾಡ್ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ। ಈ ರೀತಿ ಎಲ್ಲ ಮಾವಿನ ಹಣ್ಣಿನಿಂದ ರಸನ ತೆಗಿಬೇಕು। ಇವಾಗ ಒಂದು ಬಾಣಲೆಗೆ ಒಂದು 3-4 ಕಪ್ ಆಗುವಷ್ಟು ನೀರನ್ನ ಹಾಕಿ, ಮೊದಲೇ ತೆಗೆದಿಟ್ಕೊಂಡಿರೋ ಮಾವಿನ ಹಣ್ಣಿನ ರಸನ ಅದಕ್ಕೆ ಹಾಕಿ ಒಂದು 20 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು। ಅಷ್ಟರಲ್ಲಿ ನಾವು ನೆನೆಸಿಟ್ಟಿರೋ ಅಕ್ಕಿ ಹಾಗೂ ತೆಂಗಿನಕಾಯಿ ತುರಿಯಿಂದ ಒಂದು ಪೇಸ್ಟ್ ಮಾಡ್ಕೊಳ್ಳಬೇಕು। ಈ ರೀತಿ ಅಕ್ಕಿ ಹಾಗೂ ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು। ನೋಡಿ, ಈ ರೀತಿ ರುಬ್ಬಿದ್ರೆ ಸಾಕು। ಇವಾಗ ಇದಕ್ಕೆ ಬೆಲ್ಲ ಹಾಕೊಳ್ಳಬೇಕು। ಬೆಲ್ಲ ಕರಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸಬೇಕು। ಇವಾಗ ಒಂದು ಚಿಟಿಕೆ ಉಪ್ಪು ಹಾಕೊಳ್ತಾ ಇದೀನಿ। ಇದಕ್ಕೆ ನಾವು ಆಗಲೇ ರುಬ್ಬಿರೋ ಅಕ್ಕಿ ಹಾಗೂ ತೆಂಗಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ। ದಪ್ಪ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು। ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು। ಕುದ್ದು ಗಟ್ಟಿಯಾದ ನಂತರ ನಾವು ಇದಕ್ಕೆ ಏಲಕ್ಕಿ ಹುಡಿ ಹಾಗೂ ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿನ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ನಮ್ಮ ರುಚಿಕರವಾದ ಮಾವಿನ ಹಣ್ಣಿನ ಪಾಯಸ ರೆಡಿಯಾಗುತ್ತೆ। ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ। ಥ್ಯಾಂಕ್ ಯು। ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ।